ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಉಮೇಶ್. ಕಳೆದ ಕೆಲವು ತಿಂಗಳಿನಿಂದ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಉಪಟಳ ಜಾಸ್ತಿಯಾಗಿಬಿಟ್ಟಿದೆ. ಅದರಲ್ಲೂ ಜಮ್ಮು ಇದೀಗ ಟೆರರಿಸಂನ ಎಪಿಸೆಂಟರ್ ಆಗಿಬಿಟ್ಟಿದೆ. ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಇಂಡಿಯನ್ ಆರ್ಮಿಯಲ್ಲಿ ಆಪರೇಷನ್ ಆಲ್ ಔಟ್ ಅನ್ನು ಕೂಡ ಶುರು ಮಾಡಿದೆ. ಈ ಉಗ್ರಗಾಮಿಗಳು ಎಲ್ಲೆಂದರಲ್ಲಿ ಟೆರರ್ ಪ್ಲಾಟ್ ಗಳನ್ನ ಇಡ್ತಾ ಹೋಗ್ತಾರೆ. ಅಂತ ಬಹುತೇಕ ಪ್ಲಾಟ್ ಗಳನ್ನ ನಮ್ಮ ಭದ್ರತಾ ಪಡೆಗಳು ಆಗಾಗ ಬಸ್ಟ್ ಮಾಡ್ತಾ ಇರ್ತವೆ. ತುಂಬಾ ಈ ರೀತಿಯ ಇನ್ಸಿಡೆಂಟ್ ಗಳು ಮೀಡಿಯಾ ಅಟೆನ್ಷನ್ ಗೆ ಬರೋದಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ಅಂತದ್ದು ಲೆಕ್ಕನೇ ಇಲ್ಲ ಬಿಡಿ. ಆದ್ರೆ ಕೆಲವೊಮ್ಮೆ ದೆಹಲಿ, ಮುಂಬೈನಂತಹ ನಗರಗಳಲ್ಲೂ ಉಗ್ರರ ಸ್ಲೀಪಿಂಗ್ ಸೆಲ್ಗಳಿರ್ತವೆ. ಉಗ್ರರು ಅಲ್ಲಿಂದ ದೇಶದ ವಿರುದ್ಧ ಮಸಲತ್ತುಗಳನ್ನು ನಡೆಸ್ತಾ ಇರ್ತಾರೆ. ಮುಂಬೈ ದಾಳಿಯಲ್ಲಿ ಉಗ್ರರು ಏನೆಲ್ಲ ಮಾಡಿದ್ರು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಈಗ ಕೆಲವು ವರ್ಷಗಳ ಹಿಂದೆ ಉಗ್ರರು ದೆಹಲಿಯಲ್ಲೂ ಕೂಡ ಒಂದು ವಿಧ್ವಂಸಕ ಕೃತ್ಯ ಮಾಡೋದಕ್ಕೆ ಸಂಚನ ಮಾಡಿರ್ತಾರೆ. ಹೇಗೆ ಸಂಚು ಮಾಡಿದ್ರು ಮತ್ತು ಅದನ್ನ ನಮ್ಮ ದೆಹಲಿ ಪೊಲೀಸರು ಹೇಗೆ ಬಸ್ಟ್ ಮಾಡಿದ್ರು ಅನ್ನೋದೇ ಒಂದು ರೋಚಕವಾದ ಕತೆ. ಆ ಕಥೆಯನ್ನ ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ದೆಹಲಿಯಲ್ಲಿ ಇಂಡಿಯಾ ಗೇಟ್ ಇದೆಯಲ್ಲ, ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್. ಪ್ರತಿನಿತ್ಯ ಅಲ್ಲಿಗೆ ಸುಮಾರು 15,000 ಜನ ಭೇಟಿ ಕೊಡ್ತಾರೆ. ಜನ ಕುಟುಂಬದೊಂದಿಗೆ ಮಕ್ಕಳ ಜೊತೆನಲ್ಲಿ ಅಲ್ಲಿಗೆ ಬರ್ತಾರೆ. ನೀವು ಸಂಸತ್ ಭವನದ ಹಿಂಭಾಗಕ್ಕೆ ಬಂದ್ರೆ ಅಲ್ಲಿ ಚಾಣಕ್ಯಪುರಿ ಇದೆ. ಜಗತ್ತಿನ ಬಹುತೇಕ ದೇಶಗಳ ಎಂಬಸಿಗಳಿರೋದು ಇಲ್ಲೇ. ಸುಮ್ಮನೆ ಯೋಚನೆ ಮಾಡಿ, ಯಾರಾದರೂ ಒಬ್ಬ ಆತಂಕವಾದಿ ಇಲ್ಲಿ ದಾಳಿ ಮಾಡಿದ್ರೆ ಎಂಥ ಅನಾಹುತವಾಗಬಹುದು. ದಾಳಿ ಬಿಡಿ, ಈ ಏರಿಯಾದಲ್ಲಿ ಒಂದು ಸಣ್ಣ ಅಹಿತಕರ ಘಟನೆ ನಡೆದ್ರೂ ಅದು ಭಾರತದಲ್ಲಷ್ಟೇ ಅಲ್ಲ, ಇಡೀ ಜಗತ್ತಿನಾದ್ಯಂತ ಸುದ್ದಿಯಾಗಿಬಿಡುತ್ತೆ. ಹಾಗಾಗಿನೇ ದೆಹಲಿಯ ಈ ಹೃದಯ ಭಾಗ ಇದೆಯಲ್ಲ, ಇದು ಯಾವಾಗಲೂ ಉಗ್ರಗಾಮಿಗಳ ಟಾಪ್ ಹಿಟ್ ಲಿಸ್ಟ್ ನಲ್ಲಿರುತ್ತೆ. ದೆಹಲಿ ಪೊಲೀಸರ ಕೆಳಗೆ ಒಂದು ಸ್ಪೆಷಲ್ ಇಂಟೆಲಿಜೆನ್ಸ್ ಸೆಲ್ ಇದೆ. ಇದು ರಾ ಮತ್ತು ಐಬಿ ಜೊತೆ ಜೊತೆನಲ್ಲಿ ಕೆಲಸ ಮಾಡುತ್ತೆ. ರಾ ಮತ್ತು ಐಬಿ ಹತ್ರ ಏನಾದರೂ ಇನ್ಪುಟ್ಸ್ ಇದ್ರೆ ಅವು ಈ ಸ್ಪೆಷಲ್ ಸೆಲ್ ಜೊತೆನಲ್ಲಿ ಅದನ್ನ ಹಂಚಿಕೊಳ್ತವೆ. ಹಾಗೆ ದೆಹಲಿಯ ಬೇರೆ ಬೇರೆ ಬ್ರಾಂಚ್ ಗಳಿಂದ ಬರೋ ಇಂಟೆಲಿಜೆನ್ಸ್ ಇನ್ಪುಟ್ ಅನ್ನ ಈ ಸ್ಪೆಷಲ್ ಸೆಲ್ ಕೂಡ ಐಬಿ ಮತ್ತು ರಾ ಜೊತೆನಲ್ಲಿ ಶೇರ್ ಮಾಡುತ್ತೆ. ಈಗ ಕೆಲವು ವರ್ಷಗಳ ಹಿಂದೆ ಆ ಸ್ಪೆಷಲ್ ಸೆಲ್ ಅಲ್ಲಿ ಒಬ್ರು ಎಸಿಪಿ ಇರ್ತಾರೆ, ಐಪಿಎಸ್ ಆಫೀಸರು ಪ್ರಮೋದ್ ಕುಶ್ವಾಹ ಅಂತ ಹೇಳಿ ಅವರ ಹೆಸರು. ಬೇಸಿಕಲಿ ಹಿ ವಾಸ್ ಎ ಕಂಪ್ಯೂಟರ್ ಸೈಂಟಿಸ್ಟ್. ಯುಪಿಎಸ್ಸಿ ಬರೆಯೋದಕ್ಕಿಂತ ಮುಂಚೆ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಅಲ್ಲಿ ರಿಸರ್ಚರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಒಂದು ದಿನ ಕುಶ್ವಾಹ ಯಾರೋ ಒಬ್ಬ ಟೆರರಿಸ್ಟ್ ಬಗ್ಗೆ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಕಾಶ್ಮೀರದ ಶ್ರೀನಗರಕ್ಕೆ ಬಂದಿರ್ತಾರೆ. ಅಲ್ಲಿ ಅವರು ಕಮಾಂಡೆಂಟ್ ಜೊತೆನಲ್ಲಿ ಮಾತಾಡ್ತಾ ಇರ್ತಾರೆ. ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಆ BSF ಕಮಾಂಡೆಂಟ್ ಕುಶ್ವಾಹ ಹೇಳ್ತಾರೆ, ನೋಡಿ, ಮೊನ್ನೆ ಕಾಶ್ಮೀರದ ಕಣಿವೆಯಲ್ಲಿ ನಾವೊಬ್ಬ ಉಗ್ರಗಾಮಿಯನ್ನು ಹೊಡೆದು ಹಾಕಿದ್ವಿ, ಆ ಉಗ್ರನ ಜೇಬಿನಲ್ಲಿ ಒಂದು ಪುಟ್ಟ ಡೈರಿ ಸಿಕ್ತು ಅಂತ ಹೇಳಿ ಆ ಡೈರಿಯನ್ನು ತೋರಿಸ್ತಾರೆ. ಕುಶ್ವಾಹ ತುಂಬಾ ಆಸಕ್ತಿಯಿಂದ ಡೈರಿಯ ಪುಟಗಳನ್ನ ತೆಗಿತಾ ಹೋಗ್ತಾರೆ. ಅದರ ಒಂದು ಪುಟದಲ್ಲಿ ಒಂದು ಇಮೇಲ್ ಐಡಿ ಬರೆದಿರುತ್ತೆ, rashid32xxxx@hotmail.com ಅಂತ ಹೇಳಿ ಆ ಇಮೇಲ್ ಐಡಿ. ಈ ಐಪಿಎಸ್ ಆಫೀಸರ್ಸ್ ಗಳಿಗೆ ಒಂದು ರೀತಿಯ ಫೋಟೋಗ್ರಾಫಿಕ್ ಮೆಮೊರಿ ಇರುತ್ತೆ. ತಕ್ಷಣ ಕುಶ್ವಾಹ ಆ ಇಮೇಲ್ ಐಡಿಯನ್ನ ನೆನಪಲ್ಲಿಟ್ಕೊಳ್ತಾರೆ. ಅಷ್ಟರಲ್ಲಾಗಲೇ ಅವ್ರು ಬಂದು ಕೆಲಸ ಮುಗಿದಿರುತ್ತೆ, ಡೈರಿಯನ್ನು ವಾಪಸ್ ಕೊಟ್ಟು ದೆಹಲಿಗೆ ಬಂದ್ಬಿಡ್ತಾರೆ. ದೆಹಲಿನಲ್ಲಿ ಪ್ರಮೋದ್ ಕುಶ್ವಾಹ ತಮ್ಮ ಬಾಸ್ ನೀರಜ್ ಕುಮಾರ್ ಅಂತ ಹೇಳಿ, ಅವರು ಐಪಿಎಸ್ ಆಫೀಸರು, ಅವ್ರ ಹತ್ರ ಈ ಇಮೇಲ್ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ತಕ್ಷಣ ನೀರಜ್ ಕುಮಾರ್ ಆ ಇಮೇಲ್ ಬಗ್ಗೆ ಡೀಟೇಲ್ಸ್ ಗಳನ್ನ ಪುಲ್ ಔಟ್ ಮಾಡಿ ಅಂತ ಕುಶ್ವಾಹ ಹೇಳ್ತಾರೆ. ತಕ್ಷಣ ಕುಶ್ವಾಹ ಆ ಇಮೇಲ್ ಐಡಿಯನ್ನ ಸ್ಪೆಷಲ್ ಸೆಲ್ ನ ಡೇಟಾಬೇಸ್ ನಲ್ಲಿ ಸರ್ಚ್ ಮಾಡಿ ಅದರ ಐಪಿ ಅಡ್ರೆಸ್ ತೆಗೆಯುವ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನದಲ್ಲಿ ಅವ್ರಿಗೊಂದು ಪ್ಯಾಟರ್ನ್ ಸಿಗುತ್ತೆ. ಆಶ್ಚರ್ಯಕ್ಕೆ ಆ ಇಮೇಲ್ ಐಡಿ ಆ ಕ್ಷಣದಲ್ಲೂ ಚಾಲುನಲ್ಲಿರುತ್ತೆ. ಅಲ್ಲಿಂದ ನಿರಂತರವಾಗಿ ಇಮೇಲ್ ಗಳು ಬರ್ತಾ ಇರುತ್ತೆ. ಆ ಇಮೇಲ್ ಗಳನ್ನ ಎಲ್ಲಿ ಆಕ್ಸೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕುಶ್ವಾಹ ಒಂದು ಮ್ಯಾಪ್ ಅನ್ನ ತಯಾರು ಮಾಡ್ತಾರೆ. ಆ ಮ್ಯಾಪ್ ಅಲ್ಲಿ ಈ ಇಮೇಲ್ ಗಳನ್ನ ಯಾರೋ ಸೆಂಟ್ರಲ್ ಡೆಲ್ಲಿ ಸರೌಂಡಿಂಗ್ಸ್ ನ ಸೈಬರ್ ಕೆಫೆಗಳಲ್ಲಿ ಆಕ್ಸೆಸ್ ಮಾಡ್ತಾ ಇರೋದು ಗೊತ್ತಾಗುತ್ತೆ. ಒಂದು ಸೈಬರ್ ಕೆಫೆನಲ್ಲಿ ಆಕ್ಸೆಸ್ ಮಾಡಿದವರು ಮತ್ತೆ ಅಲ್ಲಿಗೆ ಬರ್ತಾ ಇರೋದಿಲ್ಲ, ಮತ್ತೊಂದು ಕೆಫೆಯಿಂದ ಆಕ್ಸೆಸ್ ಮಾಡ್ತಾ ಇರ್ತಾರೆ. ಒಂದು ದಿನ ಪಹಾಡ್ ಗಂಜ್ ಕೆಫೆನಲ್ಲಿ, ಮತ್ತೊಂದು ದಿನ ಮೋತಿಬಾಗ್ ಕೆಫೆನಲ್ಲಿ, ಮೂರನೇ ದಿವಸ ದಯಾಗಂಜ್ ಕೆಫೆನಲ್ಲಿ. ಹೀಗೆ ಈ ಇಮೇಲ್ ನಲ್ಲಿ ಯಾರೋ ಇಬ್ರು ಲವ್ ಮಾಡ್ದಂಗೆ, ಡೇಟಿಂಗ್ ಮಾಡ್ದಂಗೆ, ಅದರ ಬಗ್ಗೆ ಡೀಟೇಲ್ಸ್ ಇರ್ತಾ ಇರುತ್ತೆ. ಅದರ ಮಧ್ಯದಲ್ಲಿ ಕೆಲವು ಕೋಡ್ ವರ್ಡ್ಸ್ ಗಳನ್ನ ಪುಷ್ ಮಾಡ್ಲಾಗ್ತಾ ಇದೆ. ಕುಶ್ವಾ ಹಾಗೆ ಏನೋ ಸಮಥಿಂಗ್ ಫಿಶಿ ಇದೆಯಲ್ಲ ಅಂತ ಅನ್ಸುತ್ತೆ. ಇನ್ನಷ್ಟು ಮಾಹಿತಿ ತೆಗೆಯೋದಕ್ಕೆ ಶುರು ಮಾಡ್ತಾರೆ, ಇಮೇಲ್ ಪ್ಯಾಟರ್ನ್ ಅನ್ನ ಸ್ಟಡಿ ಮಾಡ್ತಾರೆ. ಆಗ ಡೆಲ್ಲಿ ಸ್ಪೆಷಲ್ಸ್ ಅಲ್ಲಿ ಏನ್ ಮಾಡುತ್ತೆ, ಸೆಂಟ್ರಲ್ ಡೆಲ್ಲಿನಲ್ಲಿರುವಂತಹ ಬಹುತೇಕ ಎಲ್ಲ ಸೈಬರ್ ಕೆಫೆಗಳಲ್ಲಿರುವ ಕಂಪ್ಯೂಟರ್ಸ್ ಗಳಲ್ಲಿ ಒಂದು ಅಲರ್ಟಿಂಗ್ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡುತ್ತೆ. ಆ ಸಾಫ್ಟ್ವೇರ್ ನಲ್ಲಿ ಅವರು ಕೆಲವು ಕೋಡ್ ವರ್ಡ್ಸ್ ಗಳನ್ನ ಇಟ್ಟಿರ್ತಾರೆ. ಏನ್ ಕೋಡ್ ವರ್ಡ್ಸ್ ಅದು? ಉದಾಹರಣೆಗೆ ಚಾಚಾಜಿ, ಮ್ಯಾಚ್, ಲವ್, ಪ್ಯಾರ್, ಫುಟ್ಬಾಲ್, ನೇಹಾ, ಸ್ತೂಪ, ಈ ತರದ್ದು. ಹಾಗಾದ್ರೆ ಏನ್ ವಿಶೇಷ ಈ ಕೋಡ್ ವರ್ಡ್ಸ್ ಗಳಲ್ಲಿ? ಏನ್ ವಿಶೇಷ ಅಂದ್ರೆ, ಈ ಡೆಲ್ಲಿ ಸ್ಪೆಷಲ್ ಸೆಲ್ ಇದೆಯಲ್ಲ, ಇದು ಕಳೆದ ಕೆಲವು ವರ್ಷಗಳಿಂದ ಟೆರರಿಸ್ಟ್ ಗಳ ಕಮ್ಯುನಿಕೇಶನ್ ಗಳನ್ನ ಸ್ಟಡಿ ಮಾಡಿರುತ್ತೆ. ಟೆರರಿಸ್ಟ್ ಗಳು ಒಬ್ಬರಿಂದ ಒಬ್ಬರಿಗೆ ಏನೇ ಕಮ್ಯುನಿಕೇಶನ್ ಮಾಡಬೇಕಾದ್ರೂ ಈ ರೀತಿಯ ಕೋಡ್ ವರ್ಡ್ಸ್ ಗಳನ್ನ ಬಳಸ್ತಾರೆ ಅನ್ನೋದು ಅದಕ್ಕೆ ಗೊತ್ತಿರುತ್ತೆ. ಅದಕ್ಕೆ ಹಾಗೆ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಒಟ್ಟಾರೆ ಈ ಇಮೇಲ್ ಐಡಿಯಿಂದ ಯಾರು ಇಮೇಲ್ ಕಳಿಸಿದ್ರೆ ಅಥವಾ ಇಮೇಲ್ ಅನ್ನ ರಿಸೀವ್ ಮಾಡಿದ್ರೆ
ಅದರಲ್ಲಿ ಈ ರೀತಿಯ ಕೋಡ್ ವರ್ಡ್ಸ್ ಗಳಿದ್ರೆ ತಕ್ಷಣ ಅದು ಸ್ಪೆಷಲ್ ಸೆಲ್ ಗೆ ಒಂದು ಅಲರ್ಟ್ ಮೆಸೇಜ್ ಅನ್ನ ಕಳಿಸಬೇಕು. ಆ ತರ ಸಾಫ್ಟ್ವೇರ್ ಅನ್ನ ಆ ಕಂಪ್ಯೂಟರ್ಸ್ ಗಳಲ್ಲಿ ಇನ್ಸ್ಟಾಲ್ ಮಾಡಿರುತ್ತೆ ದೆಹಲಿಯ ಸ್ಪೆಷಲ್ ಸೆಲ್. ದಿನಗಳ ಕಳೆದ ಹಾಗೆ ಇಮೇಲ್ ಇಂಟರ್ಸೆಪ್ಷನ್ ಶುರುವಾಗುತ್ತೆ. ನಿಧಾನವಾಗಿ ಒಂದು ಗೇಮ್ ಪ್ಲಾನ್ ಅನ್ಫೋಲ್ಡ್ ಆಗೋದು ಶುರುವಾಗುತ್ತೆ. ಬರ್ತಾ ಇದ್ದ ಬಹುತೇಕ ಎಲ್ಲ ಇಮೇಲ್ ಗಳನ್ನು ಈ ಕೋಡ್ ವರ್ಡ್ಸ್ ಗಳು ರಿಪೀಟ್ ಆಗ್ತಾ ಇರುತ್ತೆ. ಎಲ್ಲ ಮೇಲ್ಗಳು ಪಾಕಿಸ್ತಾನದಿಂದ ಬರ್ತಾ ಇರುತ್ತೆ. ಒಂದು ಇಸ್ಲಾಮಾಬಾದ್, ಒಂದು ಕರಾಚಿ, ಒಂದು ಪೆಶಾವರ್, ರಾವಲ್ಪಿಂಡಿ, ಇಲ್ಲಿಂದೆಲ್ಲ ಇಮೇಲ್ ಗಳು ಬರ್ತಾ ಇರುತ್ತೆ. ಎಲ್ಲವನ್ನ ಸೆಂಟ್ರಲ್ ಡೆಲ್ಲಿಯ ಆಸ್ಪಾಸ್ ನಲ್ಲಿ ರಿಸೀವ್ ಮಾಡಲಾಗ್ತಾ ಇರುತ್ತೆ. ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಒಂದು ಮೆಸೇಜ್ ಕ್ಲಿಯರ್ ಕಟ್ ಆಗಿ ಬಂದಿರುತ್ತೆ. ಅದೇನ್ ಮೆಸೇಜ್ ಅಂತಂದ್ರೆ, ಡೇಟ್ ಆಫ್ ದ ಮ್ಯಾಚ್ ಈಸ್ ಫಿಕ್ಸ್ಡ್, ಪ್ಲೇಯರ್ಸ್ ವಿಲ್ ಬಿ ಐಡೆಂಟಿಫೈಡ್, ಮ್ಯಾಚ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಚಾಚಾಜಿ ಈಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ದ ಮ್ಯಾಚ್ ಅನ್ನೋ ಮೆಸೇಜ್ ಇದು. ಈ ಪ್ಯಾಟರ್ನ್ ಅನ್ನು ಅನಲೈಸ್ ಮಾಡಿದ ನಂತರ ಸ್ಪೆಷಲ್ ಸೆಲ್ ಗೆ ಒಂದು ವಿಚಾರ ಕನ್ಫರ್ಮ್ ಆಗ್ಬಿಡುತ್ತೆ. ಪಾಕಿಸ್ತಾನದಿಂದ ಬರೋ ಇಮೇಲ್ ಗಳಲ್ಲಿ ಮ್ಯಾಚ್ ಅಂದ್ರೆ ಅದು ಟೆರರ್ ಅಟ್ಯಾಕ್ ಅಂತ ಅರ್ಥ, ಫುಟ್ಬಾಲ್ ಅಂದ್ರೆ ಬಾಂಬ್ ಅಂತ ಅರ್ಥ, ಪ್ಲೇಯರ್ಸ್ ಅಂದ್ರೆ ಟೆರರ್ ಅಟ್ಯಾಕ್ ಮಾಡುವಂತ ಟೆರರಿಸ್ಟ್ ಗಳು. ಇನ್ನು ಮತ್ತೆ ಮತ್ತೆ ಬಳಸ್ತಾ ಇದ್ದಂತಹ ಚಾಚಾಜಿ ಯಾರು ಅನ್ನೋ ಪ್ರಶ್ನೆ, ಅಥವಾ ಬೇರೆ ಯಾರು ಅಲ್ಲ, ಲಷ್ಕರ್ ಈ ತೈಬಾದ ಟಾಪ್ ಕಮಾಂಡರ್ ಜಾಕಿರ್ ರೆಹಮಾನ್ ಲಖ್ವಿ, ಕಟ್ಟಾ ಉಗ್ರ, ಪಾರ್ಲಿಮೆಂಟ್ ಅಟ್ಯಾಕ್ ಮತ್ತು ಮುಂಬೈ ಅಟ್ಯಾಕ್ ನ ಮಾಸ್ಟರ್ ಮೈಂಡ್. ಪಾಕಿಸ್ತಾನದಲ್ಲಿ ಚಾಚಾಜಿ ಅಂದ್ರೆ ತುಂಬಾ ಫೇಮಸ್ ಆತ. ಅಲ್ಲಿಗೆ ಜಾಕಿರ್ ರೆಹಮಾನ್ ಲಖ್ವಿ ಉಗ್ರಗಾಮಿಗಳಿಗೆ ದೆಹಲಿಯಲ್ಲಿ ಒಂದು ಟೆರರ್ ಅಟ್ಯಾಕ್ ಮಾಡಿ ಅಂತ ಆದೇಶ ಕೊಟ್ಟಿದ್ದಾನೆ. ಉಗ್ರಗಾಮಿಗಳು ದೆಹಲಿಯ ಸ್ಲೀಪಿಂಗ್ ಸೆಲ್ ಅಲ್ಲಿ ಅದಕ್ಕಾಗಿ ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ. ಸದ್ಯದಲ್ಲೇ ಆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಬಹುದು ಅವರು ಅನ್ನೋ ವಿಚಾರ ಸ್ಪೆಷಲ್ ಸೆಲ್ ಗೆ ಕನ್ಫರ್ಮ್ ಆಗಿಬಿಡುತ್ತೆ. ಮತ್ತೊಂದು ಮೈನಲ್ಲಿ ಈ ಮ್ಯಾಚ್ ಫೆಬ್ರವರಿ ಕೊನೆ ವಾರದಲ್ಲಿ ನಡೆಯುತ್ತೆ ಅಂತ ಬಂದಿರುತ್ತೆ. ಇನ್ನು ಉಗ್ರ ದಾಳಿ ಎಲ್ಲಿ ನಡೆಯುತ್ತೆ ಅದನ್ನ ಉಗ್ರರು ಒಂದು ಕೋಡ್ ವರ್ಡ್ ಬಳಸಿ ಇಮೇಲ್ ಮಾಡಿರುತ್ತಾರೆ. ಫೆಬ್ರವರಿ ಮೂರನೇ ವಾರದಲ್ಲಿ ಎರಡು ಇಮೇಲ್ ಗಳು ಬಂದಿರುತ್ತೆ. ಒಂದು ಇಮೇಲ್ ಅಲ್ಲಿ ಹೀಗೆ ಬಂದಿರುತ್ತೆ ನೋಡಿ, ಮ್ಯಾಚ್ ಕಿ ಜಗ ಫಿಕ್ಸ್ ಹೋಗಿ ಹೈ, ಸಬ್ಕೋ ಬೋಲ್ ದೇಖಿ ಗ್ರೌಂಡ್ ದೇಖಲೇ, ಪ್ಲೇಯರ್ಸ್ ಕೋ ಪ್ರಾಕ್ಟಿಸ್ ಕರ್ನಾ ಹೈ, chachaji@hotmail.com ನಿಂದ ಬಂದಿರುತ್ತೆ ಈ ಮೆಸೇಜ್. ಇದಾದ ಮೇಲೆ ಮತ್ತೊಂದು ಇಮೇಲ್ ನಲ್ಲಿ ಬರೀ ಕೋಡ್ ವರ್ಡ್ಸ್ ಗಳು ಅಷ್ಟೇ. ಆದ್ರೆ ಈ ಕೋಡ್ ವರ್ಡ್ಸ್ ಗಳನ್ನ ಡಿಕೋಡ್ ಮಾಡೋದಕ್ಕೆ ದೆಹಲಿ ಪೊಲೀಸರಿಗೆ ಸಾಧ್ಯ ಆಗುದಿಲ್ಲ. ಫೆಬ್ರವರಿ ಕೊನೆಯ ವಾರ ಹತ್ರ ಬರ್ತಾ ಇದ್ದಂಗೆ ಎಲ್ಲ ಮೆಸೇಜ್ ಗಳು ಕೋಡೆಡ್ ಫಾರ್ಮ್ ನಲ್ಲಿ ಬರೋದಕ್ಕೆ ಶುರುವಾಗುತ್ತೆ. ಪೊಲೀಸರು ಆ ಕೋಡ್ ವರ್ಡ್ಸ್ ಗಳನ್ನ ಪ್ರೈವೇಟ್ ಕ್ರಿಪ್ಟೋಗ್ರಾಫರ್ ಗಳ ಹತ್ರ ತೆಗೆದುಕೊಂಡು ಹೋಗ್ತಾರೆ. ಯಾವ ಪ್ರಯೋಜನನೂ ಆಗಲ್ಲ. ಆಗ ನೀರಜ್ ಕುಮಾರ್ ಈ ವಿಚಾರವನ್ನ ರಾಗಿ ಹೇಳೋಣ, ಅವ್ರ ಹತ್ರ ಎಕ್ಸ್ಪರ್ಟ್ ಕ್ರಿಪ್ಟೋಗ್ರಾಫರ್ಸ್ ಗಳಿರ್ತಾರೆ, ಅವ್ರು ಸಹಾಯ ಮಾಡಬಹುದು ಅಂತ ಹೇಳಿ ಎಲ್ಲ ವಿಚಾರವನ್ನ ರಾ ಹತ್ರ ಶೇರ್ ಮಾಡ್ತಾರೆ. ಆದ್ರೆ ಮೊದಲು ರಾ ಇದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಕೆಲವರು ಇದನ್ನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಯಾಕೆಂದ್ರೆ ಅವರಲ್ಲೊಂದು ಪ್ರೊಫೆಷನಲ್ ಜೆಲಸಿ ಇರುತ್ತೆ, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ, ಇಂಟರ್ ಏಜೆನ್ಸಿ ರೈವಲ್ರಿ ಇರುತ್ತೆ. ದಟ್ ಇಸ್ ಮೋಸ್ಟ್ ಅನ್ಫಾರ್ಚುನೇಟ್. ಕೋಆಪರೇಟ್ ಮಾಡೋದಿಲ್ಲ, ಅವಮಾನ ಮಾಡಿಬಿಡ್ತಾರೆ. ನಮ್ಗೆ ಗೊತ್ತಿಲ್ಲೇ ಇರೋದು, ಇವ್ರಿಗೆ ಗೊತ್ತು ಅನ್ನೋ ಆಟಿಟ್ಯೂಡ್, ಆರೋಗೆನ್ಸ್ ಎಲ್ಲರಲ್ಲೂ ಇಲ್ಲದೆ ಹೋದ್ರು ಕೆಲವರಲ್ಲಂತೂ ಇದ್ದೇ ಇರುತ್ತೆ ಈ ಆಟಿಟ್ಯೂಡ್. ಈ ಕೇಸ್ ನಲ್ಲಿ ದಿಲ್ಲಿ ಪೊಲೀಸರು ಸಂಗ್ರಹ ಮಾಡಿದಂತ ಮಾಹಿತಿಯನ್ನು ನೋಡಿ ಕೊನೆಗೆ ರಾ ಅಧಿಕಾರಿಗಳು ಜೊತೆ ನಿಲ್ತಾರೆ, ಸಹಾಯ ಮಾಡೋದಕ್ಕೆ ಒಪ್ಕೊಳ್ತಾರೆ. ರಾ ತನ್ನ ಕಂಪ್ಯೂಟರ್ ಕ್ರಿಪ್ಟೋಗ್ರಾಫರ್ಸ್ ಗಳಿಗೆ ಕೋಡ್ ನ ಬ್ರೇಕ್ ಮಾಡೋದಕ್ಕೆ ಹೇಳುತ್ತೆ. ಆದ್ರೆ ಅವರು ಸಹ ಆ ಪ್ರಯತ್ನದಲ್ಲಿ ವಿಫಲ ಆಗಿಬಿಡ್ತಾರೆ. ಅದಾಗಲೇ ಫೆಬ್ರವರಿ ಮೂರನೇ ವಾರ ಮೇಲಿಂದ ಮೇಲೆ ಇಮೇಲ್ ಗಳು ಬರ್ತಾ ಇರುತ್ತೆ, ಎಲ್ಲವೂ ಕೋಡೆಡ್ ಲ್ಯಾಂಗ್ವೇಜ್ ನಲ್ಲಿ ಇರುತ್ತೆ. ಉಳಿದಿರೋದು ಇನ್ನೊಂದೇ ವಾರ, ಅಷ್ಟರಲ್ಲಿ ಏನಾದರೂ ಮಾಡಬೇಕು. ಪ್ರಮೋದ್ ಕುಶ್ವಾಹ ತಮ್ಮ ಬಾಸ್ ಗೆ ಹೇಳ್ತಾರೆ, ಅಮೆರಿಕಾದಲ್ಲಿ ಒಂದು ಕ್ರಿಪ್ಟೋಗ್ರಫಿ ಕಂಪನಿ ಇದೆ, ಅಲ್ಲಿಂದ ಈ ಕೋಡ್ ನ ಡಿಕೋಡ್ ಮಾಡಬಹುದು, ಆದ್ರೆ ಅದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ, ತುಂಬಾ ಚಾರ್ಜ್ ಮಾಡ್ತಾರೆ ಅವರು ಅಂತ ಹೇಳ್ತಾರೆ. ಆದ್ರೆ ನೀರಜ್ ಕುಮಾರ್, ನಮ್ಮ ಹತ್ರ ಅಷ್ಟು ಹಣ ಇಲ್ಲ, ಇಟ್ಸ್ ಅ ಹ್ಯೂಜ್ ಬಜೆಟ್, ನನ್ನ ಲಿಮಿಟ್ ನಲ್ಲಿ ಇಲ್ಲ ಅದು, ಅದಕ್ಕೆ ಬೇರೆ ಬೇರೆ ಅಪ್ರೂವಲ್ ಗಳು ತೆಗೆದುಕೊಳ್ಬೇಕು, ಪಿಎಂಒ ಇಂದ ಹೋಮ್ ಮಿನಿಸ್ಟ್ರಿ ಇಂದ ಅಪ್ರೂವ್ ಆಗಿ ಬರಬೇಕು, ಅದಕ್ಕೆ ಸಾಕಷ್ಟು ಸಮಯ ಆಗುತ್ತೆ, ಅಷ್ಟು ಸಮಯ ಈಗ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾರೆ. ಈಗ ವಿಷಯ ಗೊತ್ತಿದೆ ಏನು ಅಂತೇಳಿ, ಹಾಗೆ ಬಿಟ್ಬಿಟ್ರೆ ದೆಹಲಿಯಲ್ಲಿ ಒಂದು ಟೆರರ್ ಅಟ್ಯಾಕ್ ಆಗೋದಂತೂ ಗ್ಯಾರಂಟಿ. ಈಗ ಏನ್ ಮಾಡೋದು ಅಂತ ಹೇಳಿ ಪ್ರಮೋದ್ ಕುಶ್ವಾಹಗೆ ತಲೆ ಕೆಟ್ಟ ಹೋಗಿರುತ್ತೆ. ಮಾರನೇ ದಿನ ಬೆಳಗ್ಗೆ ಕುಶ್ವಾಹ ತಮ್ಮ ಆಫೀಸಿಗೆ ಬರ್ತಾರೆ, ಅದೇ ಗೋಂಗ್ನಲ್ಲಿ ಇರ್ತಾರೆ. ಅಷ್ಟರಲ್ಲಿ ಅವರ ಹಳೆ ಬಾಲ್ಯ ಸ್ನೇಹಿತ ಒಬ್ಬ ಇವನ್ನ ಭೇಟಿ ಮಾಡೋದಕ್ಕೆ ಬರ್ತಾರೆ, ವಿವೇಕ್ ಠಾಕೂರ್ ಅಂತ ಹೇಳಿ ಅವರ ಹೆಸರು. ತುಂಬಾ ಬುದ್ಧಿವಂತ, ಆದ್ರೂ ಅವ್ರಿಗೆ ಉದ್ಯೋಗ ಇರಲ್ಲ, ಸ್ನೇಹಿತನ ಹತ್ರ ಉದ್ಯೋಗ ಕೇಳೋಣ ಅಂತ ಬಂದಿರ್ತಾರೆ. ಆ ಸಮಯದಲ್ಲಿ ಪ್ರಮೋದ್ ತುಂಬಾ ಟೆನ್ಷನ್ ನಲ್ಲಿ ಇರ್ತಾರೆ, ಮುಖದಲ್ಲಿ ಆತಂಕ ಗಾಬರಿ. ಆದ್ರೂ ವಿವೇಕ್ ಕೇಳ್ತಾರೆ, ನಿನ್ ಸಮಸ್ಯೆ ಏನು ಅಂತ ಹೇಳೋ ಮಾರಾಯ, ನಾನು ನಿನ್ ಸ್ನೇಹಿತ, ನಿನಗೇನಾದ್ರೂ ಸಹಾಯ ಮಾಡೋದಕ್ಕೆ ಸಾಧ್ಯ ಆದ್ರೆ ನಾನು ಮಾಡ್ತೀನಿ ಅಂತ ಕೇಳ್ತಾರೆ. ಪ್ರಮೋದ್ಗೆ ಎಂತೆಂತ ಕ್ರಿಪ್ಟೋಗ್ರಾಫರ್ ಗಳಿಗೆ ಏನು ಮಾಡಕ್ಕಾಗಿಲ್ಲ, ಇವನ್ ಏನ್ ಮಾಡ್ತಾನೆ. ಆದ್ರೂ ಗೆಳೆಯ ಅಲ್ವಾ, ಆ ಕೋಡ್ ಅನ್ನ ಗೆಳೆಯನಿಗೆ ತೋರಿಸಿ ಸಮಸ್ಯೆ ಏನು ಅಂತ ಹೇಳ್ತಾರೆ. ಆ ನಂತರ ಪ್ರಮೋದ್ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ಆದ್ರೆ ವಿವೇಕ್ ಮಾತ್ರ ಅಲ್ಲೇ ಕೂತು ಆ ಕೋಡ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಸಂಜೆ ಪ್ರಮೋದ್ ತಮ್ಮ ಬಾಸ್ ಜೊತೆನಲ್ಲಿ ಮೀಟಿಂಗ್ ಹೋಗಬೇಕು ಅಂತ ಹೇಳಿ ಆಫೀಸ್ ನಿಂದ ಹೊರಗಡೆ ಬರ್ತಾರೆ, ವಿವೇಕ್ ಇನ್ನು ಅಲ್ಲೇ ಕೂತಿರ್ತಾರೆ. ಸರಿ, ಇನ್ನೇನ್ ಇಲ್ಲೇ ಇದ್ದಾನಲ್ಲ ಅಂತ ಹೇಳಿ ಗೆಳೆಯನನ್ನು ಕರ್ಕೊಂಡು ಬಾಸ್ ಆಫೀಸ್ ಬರ್ತಾರೆ ಪ್ರಮೋದ್. 45 ನಿಮಿಷದ ಡ್ರೈವ್ ಅಲ್ಲಿ
ಪ್ರಮೋದ್ ಕುಶ್ವಾಹ ಇನ್ನೇನು ತಮ್ಮ ಬಾಸ್ ಆಫೀಸ್ ನ ರೀಚ್ ಆಗಬೇಕು ಅಷ್ಟರಲ್ಲಿ ವಿವೇಕ್ ಜೋರಾಗಿ ಕೋಡ್ ಹೇಳ್ತಾರೆ, ಅರೆ ದೋಸ್ತ್ ಕೋಡ್ ಕ್ರ್ಯಾಕ್ ಹೋಗ್ಯ. ಪ್ರಮೋದ್ಗೆ ಒಂದ್ ಕಡೆ ಆಶ್ಚರ್ಯ, ಮತ್ತೊಂದ್ ಕಡೆ ಖುಷಿ. ನೇರವಾಗಿ ಬಾಸ್ ಚೇಂಬರ್ ಹೋಗ್ತಾರೆ, ಗೆಳೆಯನನ್ನ ಬಾಸ್ ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹೀಗೆ ಈತ ನಮ್ಮ ಕೋಡ್ ನ ಕ್ರ್ಯಾಕ್ ಮಾಡಿದೀನಿ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ವಿವೇಕ್ ಠಾಕೂರ್ ನಿಧಾನವಾಗಿ ಆ ಕೋಡ್ ನ ಹೇಗೆ ಡಿಕೋಡ್ ಮಾಡೋದು ಅಂತ ಹೇಳ್ತಾರೆ. ಅವರೇನ್ ಕ್ರಿಪ್ಟೋಗ್ರಾಫರ್ ಅಲ್ಲ, ಆದ್ರೂ ಅದನ್ನ ಕ್ರ್ಯಾಕ್ ಮಾಡಿರ್ತಾರೆ. ಅವ್ರು ಹೇಳ್ತಾರೆ, ಸರ್ ಇದ್ರಲ್ಲಿ ಯಾವ ರಾಕೆಟ್ ಸೈನ್ಸ್ ಇಲ್ಲ, ಇದು ಆಲ್ಫಾಬೆಟ್ ಮತ್ತು ನ್ಯೂಮರಿಕಲ್ ಕಾಂಬಿನೇಷನ್ ಇದು ಅಷ್ಟೇ. ನಾವು ಹೈಸ್ಕೂಲ್ ಓದ್ತಾ ಇರಬೇಕಾದ್ರೆ ಇಂತಹ ಸಮಸ್ಯೆಯನ್ನ ನಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ನಮ್ಗೆ ಕೊಟ್ಟು ಅದಕ್ಕೆ ಸೊಲ್ಯೂಷನ್ ಹೇಳ್ಕೊಟ್ಟಿದ್ರು, ನಾನು ಅದನ್ನೇ ಇಲ್ಲಿ ಅಪ್ಲೈ ಮಾಡಿದೀನಿ ಅಷ್ಟೇ ಅಂತ ಹೇಳ್ತಾರೆ. ವಿವೇಕ್ ಠಾಕೂರ್ ಮೊದಲು ಇಮೇಲ್ ನಲ್ಲಿದ್ದ ನಂಬರ್ಸ್ ಗಳನ್ನ ಇಂಗ್ಲಿಷ್ ಆಲ್ಫಾಬೆಟ್ಸ್ ಗಳಿಗೆ ಮ್ಯಾಚ್ ಮಾಡ್ತಾರೆ, ಇಮೇಲ್ ಟ್ರೈಲ್ಸ್ ಗಳನ್ನ ನೋಡ್ತಾರೆ, ನಂತರ ಅದನ್ನ ಡಿಕೋಡ್ ಮಾಡಿರ್ತಾರೆ. ಕೊನೆಗೆ ಲೊಕೇಶನ್ ಆಫ್ ದ ಟೆರರ್ ಅಟ್ಯಾಕ್ ವಿಚಾರದಲ್ಲಿ ಒಂದು ವಿಷಯ ಸ್ಪಷ್ಟ ಆಗಿಬಿಡುತ್ತೆ, ಅದೇನು ಅಂತಂದ್ರೆ ಚಾಚಾಜಿ ಅಂದ್ರೆ ಉಗ್ರ ಜಾಕೀರ್ ಲಖ್ವಿ ಫೆಬ್ರವರಿ ಕೊನೆ ವಾರದಲ್ಲಿ ಮ್ಯಾಚ್ ಆಡೋದಕ್ಕೆ ಫಿಕ್ಸ್ ಮಾಡಿರೋ ಲೊಕೇಶನ್ ಬೇರೆ ಯಾವುದೂ ಅಲ್ಲ, ಅದು ದೆಹಲಿಯ ಹೃದಯ ಭಾಗದಲ್ಲಿರೋ ಇಂಡಿಯಾ ಗೇಟ್ ಅಂತ ಹೇಳಿ. ಉಗ್ರಗಾಮಿಗಳು ಇಂಡಿಯಾ ಗೇಟ್ ನಲ್ಲಿ ಒಂದು ಭೀಕರ ದಾಳಿ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿರ್ತಾರೆ. ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ನೀರಜ್ ಕುಮಾರ್ ಈ ಇನ್ಪುಟ್ ನ ದೆಹಲಿ ಕಮಿಷನರ್ ಜೊತೆ ಶೇರ್ ಮಾಡ್ತಾರೆ. ಅವತ್ತಿನ ರಾತ್ರಿ ಇಬ್ರು ಆಗಿನ ಕೇಂದ್ರ ಗೃಹ ಮಂತ್ರಿಗಳಾಗಿದ್ದ ಎಲ್ ಕೆ ಅದ್ವಾನಿ ಅವರನ್ನು ಭೇಟಿ ಮಾಡ್ತಾರೆ. ಹೋಮ್ ಮಿನಿಸ್ಟ್ರಿ ಐಬಿ ರಾ ಚೀಫ್ ಜೊತೆನಲ್ಲಿ ಈ ಬಗ್ಗೆ ಸುದೀರ್ಘವಾದ ಸಮಾಲೋಚನೆ ಮಾಡ್ತಾರೆ, ಒಂದು ಪ್ರೆಸೆಂಟೇಷನ್ ಕೊಡ್ತಾರೆ, ಕೋಡ್ ವರ್ಡ್ಸ್ ಗಳನ್ನೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೋಮ್ ಮಿನಿಸ್ಟರ್ ವಾಸ್ ವೆರಿ ಮಚ್ ಕನ್ವಿನ್ಸ್. ಅವ್ರು ಹೇಳ್ತಾರೆ, ಈಗ ನಮಗೆ ಉಳಿದಿರೋದು ಕೇವಲ ಮೂರ್ನಾಲ್ಕು ದಿನ ಮಾತ್ರ, ಈ ವಿಧ್ವಂಸಕ ಕೃತ್ಯವನ್ನ ನಾವು ತಡಿಲೇಬೇಕು, ಇಮಿಡಿಯೇಟ್ ಆಗಿ ಇಂಡಿಯಾ ಗೇಟ್ ನ ಸುತ್ತಮುತ್ತ ಆರ್ಮಿ ಕಮಾಂಡೋಗಳನ್ನ ಡಿಪ್ಲಾಯ್ ಮಾಡಿ ದೆಹಲಿಯಲ್ಲಿ ಹೈ ಅಲರ್ಟ್ ಡಿಕ್ಲೇರ್ ಮಾಡಿ ಅಂತ ಹೇಳಿ ಆದೇಶ ಕೊಟ್ಬಿಡ್ತಾರೆ. ಕೇವಲ 2 ಗಂಟೆಗಳಲ್ಲಿ ಹೋಮ್ ಮಿನಿಸ್ಟರ್ ಆರ್ಡರ್ ಇಂಪ್ಲಿಮೆಂಟ್ ಆಗಿಬಿಡುತ್ತೆ. ಮಾರನೇ ದಿನ ಬೆಳ್ಳಂ ಬೆಳಗ್ಗೆ ಜಾಗರ್ಸ್ ಗಳು ಇಂಡಿಯಾ ಗೇಟ್ ಹತ್ರ ಬರ್ತಾ ಇದ್ದಾಗೆ ಆಶ್ಚರ್ಯ ಆಗಿಬಿಡ್ತಾರೆ. ಎಲ್ಲೆಲ್ಲೂ AK-47 ಹಿಡಿದ ಕಮಾಂಡೋಗಳು, ಸ್ಟ್ರಾಟಜಿಕ್ ಲೊಕೇಶನ್ಸ್ ಗಳಲ್ಲಿ ಆರ್ಮಿ ಟ್ಯಾಂಕ್ ಗಳು ನಿಂತಿರುತ್ತೆ. ಇಂಡಿಯನ್ ಆರ್ಮಿ ಆ ಇಡೀ ಪ್ರದೇಶವನ್ನ ಕಂಟ್ರೋಲ್ ತೆಗೆದುಕೊಂಡ್ಬಿಟ್ಟಿರುತ್ತೆ. ದೆಹಲಿಯಾದ್ಯಂತ ಸ್ಲೀಪರ್ ಸೆಲ್ ಗಳ ಮೇಲೆ ಆರ್ಮಿ ದೊಡ್ಡ ದಾಳಿ ಮಾಡೋದು ಶುರು ಮಾಡಿಬಿಡುತ್ತೆ. ಸಾಕಷ್ಟು ಜನರನ್ನ ಬಂಧಿಸಿ ವಿಚಾರಣೆ ನಡೆಸುತ್ತೆ. ಆ ವಿಚಾರಣೆಯಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ನಡೆದಿರೋದು ಕನ್ಫರ್ಮ್ ಆಗಿಬಿಡುತ್ತೆ. ಮಿಲಿಟರಿ ಡಿಪ್ಲಾಯ್ ಆಗ್ತಾ ಇದ್ದಂಗೆ ಆ ಇಮೇಲ್ ಐಡಿಯಿಂದ ಬರ್ತಾ ಇದ್ದ ಎಲ್ಲ ಕಮ್ಯುನಿಕೇಶನ್ ಗಳು ಬಂದ್ ಆಗಿಬಿಡುತ್ತವೆ. ಅಂದ್ರೆ ವಿಷಯ ಕರಾಚಿಗೆ ತಲುಪಿರುತ್ತೆ. ಜಾಕೀರ್ ರೆಹಮಾನ್ ಲಖ್ವಿಗೆ ತನ್ನ ಪ್ಲಾನ್ ಉಲ್ಟಾ ಹೊಡೆದಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಆತ ಇಂಡಿಯಾ ಗೇಟ್ ಮೇಲೆ ಅಟ್ಯಾಕ್ ಮಾಡೋ ಪ್ಲಾನ್ ಅನ್ನೇ ಸ್ಕ್ರಾಪ್ ಮಾಡಿಬಿಟ್ಟಿರ್ತಾನೆ. ನೋಡಿ, ನಮ್ಮ ಭದ್ರತಾ ಪಡೆಗಳು ಎಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡ್ತವೆ, ಎಷ್ಟು ಅಲರ್ಟ್ ಆಗಿ ಕೆಲಸ ಮಾಡ್ತವೆ, ನಮ್ಮ ದೇಶವನ್ನ ಎಂಥ ಗಂಡಾಂತರಗಳಿಂದ ಹೇಗೆ ಪಾರ್ ಮಾಡ್ತವೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ. ಸಲ್ಯೂಟ್ ಟು ಗ್ರೇಟ್ ಆಫೀಸರ್ಸ್ ಆಫ್ ಡೆಲ್ಲಿ ಪೊಲೀಸ್. ಪ್ರಿಯ ವೀಕ್ಷಕರೇ, ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.